ನಾನು ಹೊಸ ಹೇರ್ ಬ್ಯಾಂಡ್ ಇದು ತುಂಬ ದಿನದ ಹಿಂದೆ ಕೊಂಡ್ಕೊಂಡಿದ್ದೆ, ಬಟ್ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ? ಲಾಕ್ಡೌನಲ್ಲಿದ್ದೀರಾ? ಕ್ವಾರಂಟೈನಲ್ಲಿದ್ದೀರಾ? ಅರ್ಥ ಆಗುತ್ತೆ, ಕೆಲವು ಸಲ ಇರಿಟೇಟ್ ಆಗುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ, ಬೇಜಾರಾಗುತ್ತೆ, ಬಟ್ ಹ್ಯಾಂಗ್ ಇನ್ ದೇರ್. ನಮ್ಮ ಒಳ್ಳೆಯದಕ್ಕೋಸ್ಕರನೇ ನಾವೆಲ್ಲರೂ ಮನೇಲಿರೋದು, ಸುರಕ್ಷಿತವಾಗಿರೋದು. ಓಕೆನಾ? ಸೊ ಒಂದಷ್ಟು ದಿನದಿಂದ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂತ, ಸಮ್ಮರ್ ಬಂದಾಗಿಂದ ನನ್ನ ಸ್ಕಿನ್ ಸ್ವಲ್ಪ ರಫ್ ರಫ್ ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ, ಇಲ್ಲೆಲ್ಲ ತುಂಬ ಡ್ರೈ ಆಗ್ತಿದೆ, ಇಲ್ಲೆಲ್ಲ ಡ್ರೈ ಆಗ್ತಿದೆ, ಏನು ಮಾಡಿಕೊಂಡ್ರು ಸರಿ ಹೋಗ್ತಿರಲಿಲ್ಲ. ಸೊ ಇವತ್ತು ಒಂದು ಪುಟಾಣಿ ಫೇಷಿಯಲ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆ್ಯಂಡ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಅಥವಾ ಒಂದೇ ಒಂದು ವಸ್ತುನ ಥ್ರೂಔಟ್ ದ ಫೇಷಿಯಲ್ ಯೂಸ್ ಮಾಡೋಣ ಅಂತಿದ್ದೀನಿ. ಓಕೆ? ಅಂದರೆ ಆ್ಯಸ್ ಅ ಕ್ಲೆನ್ಸರ್, ಸ್ಕ್ರಬ್, ಫಾರ್ ಮಸಾಜ್, ಆಮೇಲೆ ಮಾಸ್ಕ್. ಈ ಇಂಗ್ರೀಡಿಯೆಂಟ್ ಅಥವಾ ಸಾಮಗ್ರಿ ಐಟಮ್ ಯಾವುದು ಅಂತ ಹೇಳಿದ್ರೆ ಹಾಲು. ಇವತ್ತು ಫಸ್ಟ್ ನಾನು ಹಾಲಿಂದ ಮುಖನ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಹಸಿ ಹಾಲು ಯೂಸ್ ಮಾಡ್ಬೋದು, ಇಲ್ಲ ಕಾಯಿಸಿ ಆರಿಸಿರೋ ಹಾಲನ್ನು ಯೂಸ್ ಮಾಡ್ಬೋದು. ಜಸ್ಟ್ ದಟ್ ಅದು ತಣ್ಣಗಿದ್ರೆ ಒಳ್ಳೆಯದು. ಓಕೆನಾ? ಆದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿ, ಅವಾಗ ಇನ್ನೂ ಒಳ್ಳೆಯದು. ಅಂದರೆ ಮುಖ ಎಲ್ಲ ಕ್ಲೀನ್ ಆಗುತ್ತೆ, ಆ್ಯಂಡ್ ಅದು ನಿಮ್ಮ ಮುಖದ ಮೇಲಿರೋ ಡರ್ಟ್ ಎಲ್ಲ ತೆಗೆಯುತ್ತೆ, ಸ್ವಚ್ಛ ಮಾಡುತ್ತೆ, ಪಳಪಳ ಅಂತ ಮಾಡುತ್ತೆ. ಓಕೆ? ಹಾಲಿನಲ್ಲಿ ಮಿಂದವರಾಗೋಣ ಇವತ್ತು. ರೆಡಿ? ದ ಫಸ್ಟ್ ಸ್ಟೆಪ್ ಈಸ್ ಕ್ಲೆನ್ಸಿಂಗ್. ತಣ್ಣನೆ ಹಾಲಿನಲ್ಲಿ ಎರಡು ಕಾಟನ್ ಪ್ಯಾಡ್ನ ನೆನೆಸಿಟ್ಟಿದ್ದೀನಿ. ಓಕೆ? ಇದು ಆಲ್ರೆಡಿ ನೆನೆದಿದೆ. ಆ್ಯಂಡ್ ಇದನ್ನು ಸ್ವಲ್ಪ ಸ್ಕ್ವೀಸ್ ಔಟ್ ಮಾಡಿ, ಜಸ್ಟ್ ಎಕ್ಸೆಸ್ ಎಲ್ಲ ತೆಗೆದುಬಿಟ್ಟು ಇದರಲ್ಲಿ ಮುಖನ ಕ್ಲೆನ್ಸ್ ಮಾಡ್ಕೋತೀನಿ. ಓಕೆನಾ? ಎಸ್. ನಿಮಗೆ ಗೊತ್ತಾ, ರಾಣಿ ಕ್ಲಿಯೋಪ್ಯಾಟ್ರಾ ಇದ್ಲಲ್ಲ, ಅವಳು ದಿನಾಗ್ಲೂ ಕತ್ತೆ ಹಾಲಿನಲ್ಲಿ ಸ್ನಾನ ಮಾಡೋಳಂತೆ. ಏನು ಲಕ್ಸುರಿ ಬಾಸ್! ನಮ್ಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಮೊರವರ್ ಕತ್ತೆ ಹಾಲೆಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಮಾಮೂಲಿ ಹಾಲುಗಳು ಸಿಕ್ಕರೆ ಸಾಕಾಗಿದೆ ನಮಗಲ್ವಾ? ಸೊ ಆ್ಯಸ್ ಯೂಶುವಲ್ ಕತ್ತನ್ನ ಮರಿಬೇಡಿ, ನೀಟಾಗಿ ಅಪ್ಲೈ ಮಾಡಿಕೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಬಟ್ ಇಲ್ಲಿ ಸುಮಾರು, ಕ್ಯಾನ್ ಯು ಸಿ ಹಿಯರ್, ಆ ಥರ ಕೊಳೆ ಎಲ್ಲ ಆಚೆ ಬಂದಿದೆ. ಒನ್ಸ್ ಯು ಆರ್ ಡನ್ ವಿತ್ ದಿಸ್, ಉಳಿದಿರೋದೇನು ಹಾಲಿನ ಅಂಶ ಇರುತ್ತೆ ಮುಖದ ಮೇಲೆ ಅದನ್ನು ನಿಧಾನಕ್ಕೆ ಹೀಗೆ ಸ್ವಲ್ಪ ಡ್ರೈ ಆಗೋವರೆಗೂ ಉಜ್ಕೊಂಡ್ಬಿಡಿ. ಸೊ ಹಿಂಗೆ ನೋಡಿ, ಇಟ್ ಬಿಕಮ್ ಸ್ಟಿಕ್ಕಿ, ಆವಾಗ ಮುಖ ತೊಳ್ಕೊಂಡ್ರೆ ಆಯಿತು. ಓಕೆ? ನಾನು ಮುಖ ತೊಳ್ಕೊಂಬಂದು ನೆಕ್ಸ್ಟ್ ಸ್ಕ್ರಬ್ಗೆ ಏನು ಯೂಸ್ ಮಾಡ್ತಿದ್ದೀನಿ ಹೇಳ್ತೀನಿ. ಹಾಲು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ತುಂಬ ಡ್ರೈ ಸ್ಕಿನ್ ಇದ್ದರೆ ಅಥವಾ ತುಂಬ ಸ್ಕಿನ್ ಪೀಲ್ ಆಗ್ತಿದ್ರೆ, ಫ್ಲೇಕ್ ಆಗ್ತಾ ಇದ್ದರೆ, ಅದನ್ನೆಲ್ಲ ಸ್ಟಾಪ್ ಮಾಡುತ್ತೆ. ಯಾಕಂದರೆ ಮಿಲ್ಕಲ್ಲಿರುವಂತಹ ಜಿಡ್ಡಿನ ಅಂಶದಿಂದ, ಹಾಗೆ ಟ್ಯಾನ್ ತೆಗೆಯುತ್ತೆ, ಆಮೇಲೆ ಸನ್ಬರ್ನ್ ಆಗಿದೆ ಅದು ಕಮ್ಮಿ ಮಾಡುತ್ತೆ, ಕರೆಗಳನ್ನೆಲ್ಲ ಕಮ್ಮಿ ಮಾಡುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಇರಿಟೇಷನ್ ಇದ್ದರೆ ಅದನ್ನು ತಡೆಗಟ್ಟುತ್ತೆ, ಅಂದರೆ ನಿಮ್ಮ ಸ್ಕಿನ್ನ ಕಾಮ್ ಡೌನ್ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತು ಥ್ರೂ ಆ್ಯಂಡ್ ಥ್ರೂ ಹಾಲಿನಲ್ಲಿ ಮಿಂದೆ ಬರೋಗೋಣ. ಓಕೆ? ಒಂಥರ ಮಿನಿ ಕ್ಲಿಯೋಪ್ಯಾಟ್ರಾಸ್ ಆಗೋಣ ನೋಡಿ. ಸೊ ನೆಕ್ಸ್ಟ್, ಇವಾಗ ನಾವು ಮಾಡ್ಕೋತಿರೋದು ಸ್ಕ್ರಬ್. ಸ್ಕ್ರಬ್ಬಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಹೆಸರು ಕಾಳಿರುತ್ತೆ ಗೊತ್ತಾ, ಹಸಿರಿಗಿರೋಂಥ ಪುಟ್ ಪುಟಾಣಿ ಕಾಳುಗಳು, ಮೊಳಕೆ ಕಟ್ಬಿಟ್ಟು ನಾವು ತಿಂತೀವಲ್ವ, ಅದು ಒಳ್ಳೆಯದು. ಆ ಹೆಸರು ಕಾಳನ್ನ ಪುಡಿ ಮಾಡಿ ಅದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿದ್ದೀನಿ, ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ, ಇದನ್ನು ಸ್ಕ್ರಬ್ ಥರ ಯೂಸ್ ಮಾಡಿ. ಸೊ ಅದನ್ನು ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಹೆಸರು ಕಾಳು ಸ್ವಲ್ಪ ತರಿ, ಸೊ ಅದಕ್ಕೆ, ಬಟ್ ಅದು ಹಾರ್ಷ್ ಆಗಿಲ್ಲ, ಅಂದರೆ ತುಂಬ ಒರಟಲ್ಲ, ಅದು ಒರಟಾಗಿ ತರಿಯಾಗಿಲ್ಲ, ಅದು ಹೆಂಗೆ ಹೇಳಿ ನಿಮಗೆ, ಅಂದರೆ ಮೃದುವಾದ ತರಿ ಅದು. ಇವಾಗ ನೀವು ಡೈರೆಕ್ಟ್ ಅಕ್ಕಿ ಹಿಟ್ಟು ಉಪ್ಪಲ್ಲಿ ಮುಖ ಸ್ಕ್ರಬ್ ಮಾಡಿಕೊಂಡ್ರೆ ದಟ್ ಅದು ಸ್ವಲ್ಪ ಹಾರ್ಷ್ ಆಗಿರೋವಂಥ ಸ್ಕ್ರಬ್ಬು. ಈ ಹೆಸರು ಕಾಳು ಹಾಗಲ್ಲ, ಸ್ವಲ್ಪ ಸಾಫ್ಟಾಗಿದೆ ಆ್ಯಂಡ್ ನಿಮ್ಮ ಸ್ಕಿನ್ನ ಇನ್ನೂ ಡ್ರೈ ಮಾಡೋದಿಲ್ಲ,
ನರಿಶ್ಮೆಂಟ್ ಕೊಡುತ್ತೆ, ಬಟ್ ಕ್ಲೀನ್ ಕೂಡ ಮಾಡುತ್ತೆ. ಓಕೆನಾ? ಸೊ ಹೀಗೆ ಉದುರ್ತಾ ಇರುತ್ತೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಎಷ್ಟು ಕೈಗೆ ಬರುತ್ತೋ ಅಷ್ಟರಲ್ಲೇ ಸ್ಕ್ರಬ್ ಮಾಡ್ಕೊಳ್ತಾ ಹೋಗಿ. ಓಕೆ? ಸೊ ನಾನು ಯೂಶ್ವಲಿ ಈ ಥರ ಸ್ಕ್ರಬ್ಸ್ ಯೂಸ್ ಮಾಡಿದಾಗ ಎರಡು ಕೈಯು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಮೋರ್ ಕಂಟ್ರೋಲ್ ಆನ್ ದ ಪ್ರಾಡಕ್ಟ್ ನಂಗೆ ಸಿಗುತ್ತೆ. ಓಕೆ, ಈಗ ಕತ್ತಿಗೆ ಮಸಾಜು. ಈ ಹೆಸರು ಕಾಳು ಇದೆಯಲ್ಲ, ಮೊದಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮ ಶ್ಯಾಂಪೂ ಗಿಂಪು ಎಲ್ಲ ತರಿಸ್ತಾ ಇರಲಿಲ್ಲ, ಆವಾಗ ಹೆಸರು ಕಾಳು, ಆಮೇಲೆ ಇದು ಏನಪ್ಪ ಹೈಬಿಸ್ಕಸ್, ದಾಸವಾಳ, ದಾಸವಾಳದ ಎಲೆನ ಒಣಗಿಸಿ ಪುಡಿ ಮಾಡಿ ಆಮೇಲೆ ನಮ್ಮ ಸೀಗೆಕಾಯಿ ಪುಡಿನೆಲ್ಲ ಮಿಕ್ಸ್ ಮಾಡಿ ಇಡೋರು, ಅದರಲ್ಲೇ ನಾವು ಹೇರ್ ವಾಶ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಏನು ಸೂಪರ್ ಆಗೋದು ಗೊತ್ತಾ ಕೂದಲು, ಓ ಮೈ ಗಾಡ್. ನಾನು ಐ ಥಿಂಕ್ ನಾನು ಶ್ಯಾಂಪೂ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು ಕಾಲೇಜಿಗೆ ಬಂದಮೇಲೆ ಅಂತ, ಅಲ್ಲಿವರೆಗೂ ನಮ್ಮಲ್ಲಿ ಶ್ಯಾಂಪೂ ತರಿಸ್ತಾನೆ ಇರಲಿಲ್ಲ. ಸೊ ಈ ಹೆಸರು ಕಾಳು ಏನು ಮಾಡುತ್ತೆ ಅಂದರೆ ಮುಖನ ತುಂಬಾ ಸ್ಕ್ವಿಕಿ ಕ್ಲೀನಾಗಿ ಮಾಡುತ್ತೆ, ಒಂಥರ ಕೀಚ್ ಕೀಚ್ ಅಂತ ಸೌಂಡ್ ಬರುತ್ತೆ. ಸ್ವಲ್ಪ ರಾಡಿ ಆಗುತ್ತೆ, ಆಮೇಲೆ ಕ್ಲೀನ್ ಮಾಡ್ಕೊಂಬಿಡಿ. ಓಕೆನಾ? ಅಕಸ್ಮಾತ್ ಇದು ತುಂಬ ಡ್ರೈ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಾಲನ್ನು ಪಕ್ಕದಲ್ಲೇ ಇಟ್ಕೊಂಡಿರಿ, ಒಂಚೂರು ಕೈನ ಹಾಲಲ್ಲಿ ಒದ್ದೆ ಮಾಡಿಕೊಂಡು ನಿಮ್ಮ ಮಸಾಜ್ನ ಕಂಟಿನ್ಯೂ ಮಾಡ್ಬೋದು. ಸಾರಿ, ಒಬ್ಬ ಆಗೋಯ್ತಲ್ಲ, ನೀವು ಮಸಾಜ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಇಲ್ಲಿರೋದಷ್ಟು ಇವತ್ತು ಯೂಸ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ಇದು ಸ್ಕ್ರಬ್ ಉಳಿತು ಅಂತ ಅಂದ್ಕೊಳ್ಳಿ, ನಿಮ್ಮ ಕೈ ಇದೆಯಲ್ಲ ನೋಡಿ, ಕೈಗಳಿಗೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಸಾಫ್ಟಾಗುತ್ತೆ. ಇವಾಗ ಈ ಕ್ವಾರಂಟೈನ್ ಟೈಮಲ್ಲಿ ಪಾತ್ರೆ ತೊಳೆದು ಕೆಲಸ ಮಾಡಿ ಮಾಡಿ ಕೈ ಹೊರಟಾಗಿರುತ್ತಲ್ಲ, ಅದೆಲ್ಲ ಅದನ್ನು ಕಮ್ಮಿಯಾಗಿ ಕೈಯೆಲ್ಲ ಮೃದು ಆಗುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ ಫುಲ್ ಡ್ರೈ ಆಗಿದೆ, ಅದರಲ್ಲಿದ್ದಿದ್ದು ತೇವಾಂಶ ಎಲ್ಲ ಮಾಯಿಶ್ಚರ್ ಎಲ್ಲ ನನ್ನ ಸ್ಕಿನ್ಗೆ ಸ್ಕಿನ್ ಒಳಗೆ ಹೋಗಿದೆ. ಸೊ ಈಗ ಟೈಮ್ ಟು ಕ್ಲೀನ್ ಅಪ್, ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ. ಆ್ಯಸ್ ಯು ಕ್ಯಾನ್ ಸಿ ಕೆಲವು ಸಲ ಇಷ್ಟೇ ಸಾಕಾಗುತ್ತೆ, ಹಾಲಿನಲ್ಲಿ ಮುಖ ಕ್ಲೆನ್ಸ್ ಮಾಡಿಕೊಂಡು ಹಾಲನ್ನ ಯೂಸ್ ಮಾಡಿಕೊಂಡು ಇದರ ಕಡಲೆ ಹಿಟ್ಟು ಅಥವಾ ಇವತ್ತು ನಾನು ಮಾಡ್ದಂಗೆ ಹೆಸರು ಕಾಳು ಹಿಟ್ಟು ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಂಬಿಟ್ರೆ ಸಾಕು, ಯುವರ್ ಸ್ಕಿನ್ ಫೀಲ್ಸ್ ವೆರಿ ಫ್ರೆಶ್, ಫುಲ್ ತಾಜಾತನ ಬಂದುಬಿಡುತ್ತೆ. ಓಕೆ, ಈಗ ಸದ್ಯಕ್ಕೆ ನಿಮಗೆಲ್ಲ ಫುಲ್ ಟೈಮ್ ಇರೋದ್ರಿಂದ ವಿಲ್ ಗೋ ದ ನೆಕ್ಸ್ಟ್ ಟು ಸ್ಟೆಪ್ಸ್ ಆಲ್ಸೋ. ಸೊ ಕ್ಲೆನ್ಸಿಂಗ್ ಆಯಿತು, ಸ್ಕ್ರಬ್ ಆಯಿತು, ನೆಕ್ಸ್ಟು ಮಸಾಜ್. ಮಸಾಜ್ಗೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಹಾಲಿನ ಕೆನೆ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಈ ಹಾಲಿನ ಕೆನೆಗೆ ಇವತ್ತು ನಾನು ವಿಟಮಿನ್ ಇ ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಕ್ಯಾಪ್ಸೂಲ್ದು. ಓಕೆನಾ? ಅಕಸ್ಮಾತ್ ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಥವಾ ವಿಟಮಿನ್ ಇ ಆಯಿಲ್ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಬರೀ ಕೆನೆಯಲ್ಲಿ ಮಸಾಜ್ ಮಾಡಿಕೊಂಡ್ರು ಓಕೆನೆ. ಅಥವಾ ಒಂದೇ ಒಂದು ಡ್ರಾಪ್ ಹರಳೆಣ್ಣೆ ಅಥವಾ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಯಾವ್ದಾದ್ರು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಟು ಇಂಗ್ರೀಡಿಯೆಂಟ್ಸ್, ಕೆನೆ ಆ್ಯಂಡ್ ವಿಟಮಿನ್ ಇ ಆಯಿಲ್, ಇದರಲ್ಲಿ ಮಸಾಜ್ ಮಾಡ್ಕೊಳ್ಳೋದಷ್ಟೇ. ಫಸ್ಟ್ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡಿ. ಓಕೆ, ಅಕಸ್ಮಾತ್ ನಿಮಗೆ ತುಂಬ ಆಯಿಲಿ ಸ್ಕಿನ್ ಇದೆ, ಓ ಇಷ್ಟೆಲ್ಲ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಯಿಲಿ ಆಗುತ್ತೆ ಅಂದರೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡ್ಕೊಳ್ಳಿ, ಆ್ಯಂಡ್ ಸ್ಕಿಪ್ ದಿಸ್ ಮಸಾಜ್ ಸ್ಟೆಪ್. ಓಕೆ, ಅಕಸ್ಮಾತ್ ಆಯಿಲಿ ತುಂಬ ಆಗುತ್ತೆ ಅನ್ನೋ ಭಯ ಇದ್ದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಡೈರೆಕ್ಟು ಫೇಸ್ ಪ್ಯಾಕ್ಗೆ ಹೋಗ್ಬೋದು. ಓಕೆನಾ? ಹ್ಞೂ, ಎರಡು ಕೈಗಳಿಗೆ ಕ್ಲೀನಾಗಿ ಕ್ರೀಮ್ ಥರ ಹಚ್ಕೊಂಡು ಸ್ಲೋ ಮಸಾಜ್. ಓಕೆ, ನಮ್ಮ ಅಜ್ಜಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ರು, ಈ ಥರ ಸಾಫ್ಟ್ ಕೆನೆ ಇರುತ್ತಲ್ಲ, ಆ ಸಾಫ್ಟ್ ಕೆನೆ ಮತ್ತು ಹರಳೆಣ್ಣೆ ಇರುತ್ತಲ್ಲ ಅದನ್ನು ನೀಟಾಗಿ ನೀವು ಮಿಕ್ಸ್ ಮಾಡ್ತಾನೇ ಇದ್ದರೆ ಕ್ರೀಮ್ ಥರ ಆಗುತ್ತೆ, ಲಿಟ್ರಲಿ ಫೇಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ.
ಮುಖದಲ್ಲಿ ಏನಾದರೂ ಗುಳ್ಳೆ ಅಥವಾ ಹೀಟ್ ಬಾಯ್ಲ್ಸ್ ಆಗಿರುತ್ತಲ್ಲ ಕಣ್ಣ ಮೇಲೆಲ್ಲ, ಆಗ ಅದ್ರ ಮೇಲೆ ಹಚ್ಕೊಂಡ್ರೆ ಅದು ಸೂಪರ್ ಡುಪ್ಪರಾಗಿ ಫಾಸ್ಟಾಗಿ ಕಮ್ಮಿ ಆಗೋಗುತ್ತೆ. ಓಕೆ, ಕಣ್ಣು ಹತ್ರ ಮಸಾಜ್ ಮಾಡ್ಕೋಬೇಕಾದ್ರೆ ಆಲ್ವೇಸ್ ಯೂಸ್ ದಿಸ್ ಫಿಂಗರ್, ಯಾಕಂದರೆ ರಿಂಗ್ ಫಿಂಗರ್, ಅದರಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಅದಕ್ಕೇ ಸೊ ಕಣ್ಣ ಹತ್ರ ಜಾಸ್ತಿ ಒತ್ಕೋಬಾರ್ದಲ್ವ ನಾವು, ದಟ್ಸ್ ವೈ. ಕ್ಯಾನ್ ಯು ಸಿ ದಿಸ್? ಹೀಗಾಗ್ತಾ ಹೋಗುತ್ತೆ ಕೆನೆ ಎಲ್ಲ. ಸೊ ಅಲ್ಲಿವರೆಗೂ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಕೆನೆನ ಹಾಗೆ ಒಂದು ಸ್ವಲ್ಪ ಕೆಳಗಡೆ ಉದುರಿಸ್ತಾ ಹಾಗೆ ಮಸಾಜ್ ಮಾಡ್ತಾ ಇದ್ರೆ ಆ ಎಣ್ಣೆ ಅಂಶ ಮುಖದಲ್ಲೇ ಉಳ್ಕೊಳ್ಳುತ್ತೆ. ಓಕೆ, ತಿಳಿಸಿ ಫುಲ್ ಜಿಡ್ಡಂಶ ಉಳ್ಕೊಂಡಿರೋದು. ಸೊ ನಾವು ಉಗುರು ಬೆಚ್ಚ ನೀರಿನಲ್ಲಿ ಮುಖ ತೊಳ್ಕೊಂಬಂದ್ಬಿಡಿ. ಎಸ್, ಫೈನಲಿ ಮಾಸ್ಕನ್ನು ಹಚ್ಕೋತಾ ಇದ್ದೀನಿ ನಾನು. ಓಕೆ, ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಹಾಲು, ಮುಲ್ತಾನಿ ಮಿಟ್ಟಿ, ನನ್ನ ಹತ್ರ ಸ್ವಲ್ಪ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಪೌಡರ್ ಇತ್ತು ಅದು, ಆಮೇಲಿಂದ ಆರೆಂಜ್ ಪೀಲ್ ಪೌಡರ್ ಹಾಕಿದ್ದೀನಿ. ಆರೆಂಜ್ ಪೀಲ್ ಪೌಡರ್ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ಸದ್ಯದಲ್ಲೇ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಐ ರಿಮೆಂಬರ್ ನಿಂಬೆಹಣ್ಣದು ನಾನಿನ್ನು ತೋರಿಸಿಲ್ಲ ಅಂತ ಅದನ್ನು ತೋರಿಸ್ತೀನಿ ಒಟ್ಟಿಗೆ. ಓಕೆ, ಅಕಸ್ಮಾತ್ ನಿಮ್ಮ ಹತ್ರ ಇದ್ಯಾವುದೂ ಇಲ್ಲ ಅಂದರೆ ವೆರಿ ಸಿಂಪಲ್, ಸ್ವಲ್ಪ ಹಾಲು, ಕಡಲೆ ಹಿಟ್ಟು, ಒಂದು ಚಿಟಿಕೆ ಅರಶಿನ ಇಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಪ್ಯಾಕ್ ಥರ ಹಚ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ರೋಸ್ ವಾಟರನ್ನು ಆ್ಯಡ್ ಮಾಡ್ಕೋಬೋದು ನೀವು. ಓಕೆನಾ, ಚೆನ್ನಾಗಿರುತ್ತೆ. ಆರ್ ಯಾವುದಾದ್ರೂ ರೆಡಿಮೇಡ್ ಪ್ಯಾಕ್ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ. ಯಾ ಆ್ಯಕ್ಚುಲಿ ಇನ್ನೊಂದು ಐಡಿಯಾನೂ ಮಾಡ್ಬೋದು ನೀವು, ಮನೆಯಲ್ಲಿ ಹಾಲಿನ ಪೌಡರ್ ಇದ್ದರೆ, ಮಿಲ್ಕ್ ಪೌಡರ್ ಇದ್ದರೆ ಅದನ್ನು ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಸೊ ಡಬಲ್ ಧಮಾಕ ಆಗುತ್ತೆ, ಹಾಲಿನ ಪೌಡ್ರು ಹಾಲು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ಥಡಾ, ಮುಗಿತು ಫೇಸ್ ಮಾಸ್ಕ್ ಹಚ್ಕೊಂಡು. ಇವಾಗ ಇದನ್ನು ಒಣಗೋವರೆಗೂ ಕಾದ್ಬಿಟ್ಟು ಅದು ಒಣಗಿದ ಮೇಲೆ ನೀಟಾಗಿ ಮುಖ ತೊಳ್ಕೊಂಡು ಬರ್ತೀನಿ. ಆ್ಯಸ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಹಾಲಿನ ಕಲರ್ ಬಂದ್ಬಿಟ್ಟಿದ್ದೀನಿ. ಅದೆಲ್ಲ ಬಕವಾಸು, ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಬಟ್ ಅಫ್ಕೋರ್ಸ್ ಫ್ರೆಶ್ ಫೀಲಿಂಗ್ ಕೊಡುತ್ತೆ, ನಿಮ್ಮ ಟ್ಯಾನ್ ತೆಗಿಯತ್ತೆ, ಆಮೇಲೆ ಪಿಂಪಲ್ ಅಥವಾ ಬೇರೆ ಏನಾದರೂ ಸ್ಕಾರ್ಗಳಿದ್ದರೆ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಹೋಗುತ್ತೆ ಅದು. ಸೊ ಇವತ್ತು ಹಾಲಲ್ಲಿ ಮಿಂದವಳು ನಾನಾಗಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತವಾಗ್ಲೂ ಹೇಳಿ. ಸೊ ಇನ್ನೊಂದ್ಸಲ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಈ ಥರ ಕಂಪ್ಲೀಟ್ ಫೇಶಿಯಲ್ ಮನೇಲಿ ನೀವು ಮಾಡ್ಕೊಂಡಾಗ ಆದಷ್ಟು ಸೋಪಲ್ಲಿ ಮುಖ ತೊಳ್ಕೊಬೇಡಿ, ಬರೀ ನೀರನ್ನು ಯೂಸ್ ಮಾಡಿಕೊಂಡು ಮುಖ ತೊಳ್ಕೊಳ್ಳಿ ಅಟ್ಲೀಸ್ಟ್ ಫಾರ್ 12 ಅವರ್ಸ್. ಓಕೆ, ಐ ಹೋಪ್ ನಿಮಗೆ ಈ ಬ್ಯೂಟಿ ಬ್ಯಾಟಲ್ ಇಷ್ಟ ಆಗಿದೆ ಅಂತ. ಶಾಲಿವುಡ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹಾಕೊಂಡು ಇರುತ್ತಲ್ಲ ಡಿಂಗ್ 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 ಅಂತ, ಅದನ್ನ ಮೇಲೂ ಪ್ರೆಸ್ ಮಾಡಿ. ಸೊ ದಟ್ ನಾನು ಹೊಸ ವಿಡಿಯೋ ಹಾಕಿದಾಗಲೆಲ್ಲ ನಿಮಗೆ ಗೊತ್ತಾಗುತ್ತೆ. ಮರೀದೆ ಶೇರ್ ಕೂಡ ಮಾಡಿ. ಓಕೆ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಶಾಲಿವುಡ್. ಲವ್ ಯು ಗೈಸ್.